ನನಗೆ ಟಿಕೆಟ್ ಸಿಗಬೇಕಂತಂದ್ರೆ ನಾನು ಸಾಕಷ್ಟು ಮಂದಿ ಮನೆ ಬಾಗಿಲು ಹೋಗಿದ್ದೀನಿ, ಇವ್ರ ಮನೆಗೆ ಬಾಗಿಲು ನಾನು ಹೋಗಿರ್ಬೋದು, ನಾನೇನು ಕೇಳೋದಿಲ್ಲ. ಇವತ್ತಿಗೆ ಹೇಳ್ತೀನಿ ನಾವು ಭಾಳ ದೊಡ್ಡ ವ್ಯಕ್ತಿನೇ ಅಂತ, ಅದಕ್ಕೆ ನಾನು ಅವ್ರ ಮನೆ ಮುಂದೆ ಹೋಗಿದ್ದೇನೆ. ಇವಾಗ ಏನೋ ಟಿಕೆಟ್ ಸಿಗೋ ಸಲುವಾಗಿ ಮತ್ತು ಇವ್ರ ಮಂತ್ರಿ ಮಾಡೋ ಸಲುವಾಗಿ ಅವ್ರು ಯಾರ್ಯಾರ ಮನೆಗೆ ಹೋಗಿದ್ದಾರೆ ಅನ್ನೋದ್ರ ಆತ್ಮಾವಲೋಕನ ಮಾಡ್ಕೋಬೇಕು. ಯಾರ್ಯಾರು ಕಾಲು ಬಿದ್ದಿದ್ದಾರೆ, ಯಾರ್ಯಾರು ಅವ್ರಿಗೆ ಅದನ್ನು ಜನ ಅಬ್ಸರ್ವ್ ಮಾಡ್ತಿರ್ತಾರಲ್ಲ. ನಾನು ಹೋಗಿದ್ದೆ ಅವ್ರ ಮನೆಗೆ, ನಾನು ಮಂತ್ರಿ ಮಾಡಿರ್ತೀರ ನಾನು ಹೋಗಿದ್ದೇನೆ, ಅದನ್ನು ಹೇಳಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ದೊಡ್ಡ ವ್ಯಕ್ತಿಗಳಲ್ಲ, ಸ್ಟೇಜ್ ಮೇಲೆ ನೋಡಿರಲ್ಲ ಯಾರ್ಯಾರು ಮಂದಿ ಕಾಲು ಬಿಡ್ತಾರೆ. ಹೋದ ವಾರನೇ ಡೆಲ್ಲಿಗೆ ಹೋದಾಗ ಶೋಭಾ ಅನ್ನ ಕಾಲು ಬಿದ್ದು ಬಂದಿದ್ದಾರೆ. ಶೋಭಾ ಮೇಡಮ್ ಅವ್ರಿಗೆ ನನಗೆ ಹೆಂಗಾರು ಮಾಡಿ ಯಡಿಯೂರಪ್ಪನವ್ರಿಗೆ ನಮಗೆ ಒಂದು ಮಾಡಿರಿ ಅಂತ ಶೋಭಾ ಕರಂದ್ಲಾಜ್ ಅವ್ರಿಗಿನ ಕಾಲು ಬಿದ್ದು ಬಂದಿದ್ದಾರೆ. ನನಗೆ ಟಿಕೆಟ್ ಸಿಗಬೇಕಂತಂದ್ರೆ ನಾನು ಸಾಕಷ್ಟು ಮಂದಿ ಮನೆ ಬಾಗಿಲು ಹೋಗಿದ್ದೀನಿ, ಇವ್ರ ಮನೆಗೆ ಬಾಗಿಲು ನಾನು ಹೋಗಿರ್ಬೋದು, ನಾನೇನು ಕೇಳೋದಿಲ್ಲ. ಇವತ್ತಿಗೆ ಹೇಳ್ತೀನಿ ನಾವು ಭಾಳ ದೊಡ್ಡ ವ್ಯಕ್ತಿನೇ ಅಂತ, ಅದಕ್ಕೆ ನಾ ಅವ್ರ ಮನೆ ಮುಂದೆ ಹೋಗಿದ್ದೇನೆ. ಇವಾಗ ಏನೋ ಟಿಕೆಟ್ ಸಿಗೋ ಸಲುವಾಗಿ ಮತ್ತು ಇವ್ರ ಮಂತ್ರಿ ಮಾಡೋ ಸಲುವಾಗಿ ಅವ್ರು ಯಾರ್ಯಾರ ಮನೆಗೆ ಹೋಗಿದ್ದಾರೆ ಅನ್ನೋದ್ರ ಆತ್ಮಾವಲೋಕನ ಮಾಡ್ಕೋಬೇಕು. ಯಾರ್ಯಾರು ಕಾಲು ಬಿದ್ದಿದ್ದಾರೆ, ಯಾರ್ಯಾರು ಅವ್ರಿಗೆ ಅದನ್ನು ಜನ ಅಬ್ಸರ್ವ್ ಮಾಡ್ತಿರ್ತಾರಲ್ಲ. ನಾನು ಹೋಗಿದ್ದೆ ಅವ್ರ ಮನೆಗೆ, ನಾನು ಮಂತ್ರಿ ಮಾಡಿರ್ತೀರ ನಾನು ಹೋಗಿದ್ದೇನೆ, ಅದನ್ನು ಹೇಳಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ದೊಡ್ಡ ವ್ಯಕ್ತಿಗಳಲ್ಲ, ಸ್ಟೇಜ್ ಮೇಲೆ ನೋಡಿರಲ್ಲ ಯಾರ್ಯಾರು ಮಂದಿ ಕಾಲು ಬಿಡ್ತಾರೆ. ಹೋದ ವಾರನೇ ಡೆಲ್ಲಿಗೆ ಹೋದಾಗ ಶೋಭಾ ಅನ್ನ ಕಾಲು ಬಿದ್ದು ಬಂದಿದ್ದಾರೆ. ಶೋಭಾ ಮೇಡಮ್ ಅವ್ರಿಗೆ ನನಗೆ ಹೆಂಗಾರು ಮಾಡಿ ಯಡಿಯೂರಪ್ಪನವ್ರಿಗೆ ನಮಗೆ ಒಂದು ಮಾಡಿರಿ ಅಂತ ಶೋಭಾ ಕರಂದ್ಲಾಜೆ ಅವ್ರಿಗಿನ ಕಾಲು ಬಿದ್ದು ಬಂದಿದ್ದಾರೆ. ವಿಸ್ತಾರ ನ್ಯೂಸ್, ನಿಖರ ಜನಪರ.